ಫೇಮಸ್ ಆಗಿರೋ ಅಂತ ಬೆಂಗಳೂರಲ್ಲಿ ಮೋಸ್ಟ್ ಫೇಮಸ್ ತುಂಬಾ ಜನ ಅಂತ ವೆಲ್ ನೋನ್ ರೆಸ್ಟೋರೆಂಟ್ ಇದು. ಇಲ್ಲಿ ಫುಡ್ ಮಾತ್ರ ಸೂಪರ್ ಆಗಿರುತ್ತೆ. ನನ್ನ ಟೈಮ್ ಇಲ್ಲಿಗೆ ಬಂದಿದ್ದೀನಿ, ತುಂಬ ಲಾಂಗ್ ಬ್ಯಾಕ್ ನಾನು ಎಮ್ ಟಿ ಆರ್ಗೆ ಬಂದಿದ್ದು, ಇಲ್ಲಿ ಲಾಲ್ಬಾಗ್ ರೋಡಲ್ಲಿರುವಂಥ ಎಮ್ ಟಿ ಆರ್ಗೆ. ಬಟ್ ಇವತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂದರೆ ಇದು ಫ್ರೆಶ್ ಆಗಿ ಹೊಸದಾಗಿ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಮರ್ತೆ ಹೋಗ್ಬಿಟ್ಟಿದೆ ನಾನು, ತುಂಬ ವರ್ಷದಿಂದ ಬಂದಿದ್ದು. ಸೊ ಇವತ್ತು ನೋಡಿ ಸೊ ನೋಡ್ಕೋಸ್ಕರನೇ ನಾನು ಇಲ್ಲಿ ಬಂದಿರೋದು. ಸೊ ನಾವು ಸಕರ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ, ನಮ್ಮ ಜೊತೆ ಊಟ ಮಾಡಿ ನೋಡಿ ಆಯಿತಾ. ಎರಡು ಊಟಕ್ಕೆ 680 ರೂಪಾಯಿ ನಾನು ಇದನ್ನು ಟ್ರಾನ್ಸಾಕ್ಷನ್ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫಸ್ಟೇ ನನಗೆ ಡಿಸಪಾಯಿಂಟ್ ಆಗಿದ್ದು ಗ್ರೇಪ್ ಜ್ಯೂಸ್ ಇರಲಿಲ್ಲ. ಇದು ಒಳ್ಳೆ ಕಷಾಯ ಲೆಮನ್ ಜ್ಯೂಸ್ ಆ್ಯಂಡ್ ಇದಕ್ಕೆ ಕೇಸರ್ ಮಿಕ್ಸ್ ಮಾಡಿದ್ದಾರೆ. ಐ ಡೋಂಟ್ ಲೈಕ್ ಬಟ್ ಸ್ಟಿಲ್ ಓಕೆ. ನನಗೆ ಗ್ರೇಪ್ ಜ್ಯೂಸ್ ಇಷ್ಟ ಆಯ್ತಿಲ್ಲ ಬಟ್ ಇವತ್ತು ಮಿಸ್ಸಿಂಗ್. ಬಟ್ ಇದು ಹೊಸ ಟೇಸ್ಟ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಐ ಡೋಂಟ್ ಲೈಕ್. ಚಟ್ನಿ ಆದಮೇಲೆ ನೀರಿಟ್ಟರು, ಅದಾದಮೇಲೆ ಸಾಕು ಹಾಕ್ತಾ ಇದ್ದಾರೆ. ಈಗ ದೋಸೆ, ದೋಸೆ ಇವರು ಪುಟ್ ಪುಟಾಣಿ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮುಟ್ಟಿದೆ. ತಣ್ಣಗಿದೆ, ಇಷ್ಟೊತ್ತಾಗಿತ್ತೋ ಗೊತ್ತಿಲ್ಲ, ಮಾಡಿ ತುಂಬ ತಣ್ಣಗಿದೆ. ಬಟ್ ಬಿಸಿ ಬಿಸಿಯಾಗಿರಬೇಕು ದೋಸೆ, ಮೊದಲೇ ಟೇಸ್ಟು. ಮತ್ತು ತುಂಬ ಕ್ರಿಸ್ಪಿಯಾಗಿಲ್ಲ, ಮೆತ್ತ ಮೆತ್ತಗಿದೆ. ಕಲರು ಅಷ್ಟೇ. ಈಗ ಬಾಳೆಕಾಯಿ ಪಲ್ಯ ಹಾಕ್ತಾಯಿದ್ದಾರೆ. ಇದಾದಮೇಲೆ ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿ ಪಾಯಸ ಆದಮೇಲೆ ದೋಸೆ ಟೇಸ್ಟು. ಅಂದರೆ ಬಿಸಿ ಇದ್ದಿದ್ರೆ ತುಂಬ ಟೇಸ್ಟಿಯಾಗಿರ್ತಿತ್ತು. ಕೋ ಅಂದ್ರ ಮೇಲೆ ಒಂದು ಡಿಸಪಾಯಿಂಟ್ ಆಗ್ತದೆ. ಎನಿವೇಸ್ ನೋಡುವ, ಈಗ ಕಡಲೆಕಾಳು ಪಲ್ಯ ಹಾಕಿದ್ರು. ಕಡಲೆಕಾಳು ಪಲ್ಯ ಅಲ್ಲ, ಹುಸುಳಿ ಆ್ಯಂಡ್ ಪೂರಿ. ಪೂರಿ ಎಕ್ಸ್ಟ್ರಾಡಿನರಿನೋ, ಮಾಮೂಲಿಯಾಗಿದೆ. ಸೊ ಸಾಗು ಮತ್ತು ಪೂರಿ, ಸಾಗು ಟೇಸ್ಟ್ ಅಷ್ಟೇ, ತುಂಬ ಎಕ್ಸ್ಟ್ರಾಡಿನರಿ ಟೇಸ್ಟ್ ಏನಿಲ್ಲ, ನಾವು ಮನೇಲಿ ಮಾಡೋ ಥರನೇ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಹಿಂಗಾಗಿದೆ ಎಮ್ ಟಿ ಆರ್ ಅಂತ. ನೋಡಿ, 340 ರೂಪಾಯಿಗೆ ಒಂದು ಊಟ, ಎಷ್ಟು ಸಿಂಪಲ್ಲಾಗಿರೋ ಎರಡು ಸ್ವೀಟ್ ಕೊಟ್ಟಿದ್ದಾರೆ. ಎನಿವೇಸ್ ನೋ ಪ್ರಾಬ್ಲಮ್, ನೋಡುವ. ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿ ಪಾಯಸ ಓಕೆ, ಚೆನ್ನಾಗಿದೆ. ನೈಸ್ ಟೇಸ್ಟ್, ನಾಟ್ ಬ್ಯಾಡ್. ಇಲ್ಲೊಂದು ಮಾಮೂಲಿ ಮಿಲ್ಕ್ ಪೇಡ ಇಟ್ಟಿದ್ದಾರೆ. ಆ್ಯಂಡ್ ಇದೇನೋ ಗೊಜ್ಜು, ಗೊಜ್ಜಲ್ಲಿ ಡಿಪ್ ಮಾಡಿರುವಂತಹ ಅಂಬೊಡೆ ಅಂತ, ಗೊಜ್ಜು ಅಂಬೊಡೆ ಅಂತ ಕೊಟ್ಟರು. ರೈಸ್ ಬಾತು, ಇದು ತುಂಬ ಮಾಮೂಲಿ ರೈಸ್ ಬಾತು, ದಿನ ಒಂದೊಂದು ಇರುತ್ತೆ ಅಂತ ಹೇಳಿದ್ರಪ್ಪ. ಚಮಚ ಮುರಿದೋಗುತ್ತೆ ಅಷ್ಟೇ, ಅಷ್ಟು ಗಟ್ಟಿ ಇದೆ ಅಂಬೊಡೆ. ಗೊಜ್ಜ ಅಂಬೊಡೆ ನೋಡ್ಬೈರಿ ಟೇಸ್ಟ್ ಹೆಂಗಿದೆ ಅಂತ. ಗೊಜ್ಜ ಹೆಂಗಿದೆ ಅಂದರೆ, ಈ ಬಿಸಿಬೇಳೆ ಬಾತಿಗೆ ಮಸಾಲೆ ರುಬ್ತಿರಗುತ್ತಾ, ಆ ಮಸಾಲೆ ರುಬ್ಬಿದ್ದ ಹಸಿ ಗೊಜ್ಜನೇ, ಹಸಿ ಇದನ್ನೇ, ಹಸಿ ಮಸಾಲನ ತೊಗೊಂಬಂದು ಮಸಾಲ ವಡೆ ಮೇಲೆ ಹಾಕಿದ್ದಾರೆ ಏನೋ ಇದೆ. ಈಗ ಮೆಂತೆ ಬಾತಿದು ತುಂಬ ಏನೋ ಮಾಮೂಲಿಯಾಗಿದೆ ಅಷ್ಟೇ, ಏನೂ ಚೆನ್ನಾಗಿಲ್ಲ. ಬಿಸಿಬೇಳೆ ಬಾತ್ ಮಾತ್ರ ಆ್ಯಸ್ ಯೂಶ್ವಲ್ ಅದೇ ಟೇಸ್ಟ್ ಉಳಿಸ್ಕೊಂಡಿದ್ದಾರೆ. ಸ್ವಲ್ಪ ಅನ್ನ ಮತ್ತು ಸಾಂಬಾರ್, ಅನ್ನ ಸಾಂಬಾರ್ಗಿಂತ, ಸಾಂಬಾರ್ಗಿಂತ ಮುಂಚೆ ತುಪ್ಪ ಹಾಕಿದ್ದಾರೆ. ಅನ್ನನೂ ಅಷ್ಟೇ, ತುಂಬ ಮೆತ್ತ ಮೆತ್ತಗೆ ಇತ್ತು. ಸಾಂಬಾರ್ ಜೊತೆ ನೋ ಯಾರ್, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಟೋಟಲಿ ಡಿಸಪಾಯಿಂಟೆಡ್. ತುಂಬಾ ಮಾಮೂಲಿ ಸಾಂಬಾರ್ ಇದೆ ಇದು. ಆ್ಯಂಡ್ ನೋಡೋಣ ಅಂತ ಒಂದು ಸ್ವಲ್ಪ ರಸಮ್ಗೆ, ರಸಮ್ ನೋಡೋಕ್ಕೆ ಚೆನ್ನಾಗಿದೆ, ತಿಂದಾಗ ಹೆಂಗಿದೆ ಗೊತ್ತಿಲ್ಲ. ಜಸ್ಟ್ ವೇಟ್. ಇದರಲ್ಲಿ ಏನೂ ಇಲ್ಲ, ಕಲರ್ ಇರೋ ನೀರು ಥರ ಇದೆ, ಹೊಟ್ಟೆ ಫುಲ್ಲಾಗಿದೆ. ಸ್ವಲ್ಪ ಸ್ವಲ್ಪನೇ ಎಲ್ಲದನ್ನೂ ತಿಂದ್ರೇನು. ಸೊ ನಮಗೆ ಈ ಊಟ ನಮಗಲ್ಲ, ತುಂಬ ಬ್ಯಾಟಿಂಗ್ ಮಾಡ್ತಾರಲ್ಲ ಅವರಿಗೆ. ಆ್ಯಂಡ್ ಅನ್ನ ಮೊಸರು ಪರವಾಗಿಲ್ಲ, ಚೆನ್ನಾಗಿತ್ತು. ಸ್ವೀಟ್ ಮೊಸರು
ಆ್ಯಂಡ್ ಕ್ರೀಮಿ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಒಂದು ಬೀಡ ಮತ್ತು ಐಸ್ ಕ್ರೀಮ್ ಫ್ರೂಟ್ ಸಲಾಡ್, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್, ಐಸ್ ಕ್ರೀಮ್ ವಿತ್ ಫ್ರೂಟ್ ಸಲಾಡ್. ಇಲ್ಲಿ ಬರೀ ಶುಗರ್ ಸಿರಪ್ ಇದೆ ಕೆಳಗಡೆ, ಅಲ್ಲೊಂದಿಲ್ಲೊಂದು ಹಣ್ಣಿನ ಹೋಳಿದೆ. ಐಸ್ ಕ್ರೀಮ್ ಓಕೆ ಓಕೆ, ಇದು ಎಮ್ ಟಿ ಆರ್ಗೆ ಬಂದಿದ್ದೀನಾ ನಾನು ಅಂತ ನಂಗೆ ಡೌಟ್ ಆಗ್ತಾ ಇದೆ. ಇಷ್ಟು ಏನೋ ಅಷ್ಟೊಂದು ಸ್ಯಾಟಿಸ್ಫೈ ಅನ್ನಿಸ್ತಾ ಇಲ್ಲ ನನಗೆ. ಆ್ಯಂಡ್ ಬೀಡ, ಸೊ ಬೀಡ ಇದು ಅಷ್ಟೇ. ಎಲೆ ಮಾತ್ರ ಚೆನ್ನಾಗಿದೆ ಸಾಫ್ಟಾಗಿ. ನೋ, ಮನೆಗೆ ಬಂದಿದ್ದು ನೆಮ್ಮದಿ ಆಯಿತು. ಸೊ ಬಾಲ್ಕನಿಗೆ ಬನ್ನಿ ಅಂತಿದ್ದೀನಿ. ಲಾಲಿ, ನನಗೆ ಇವತ್ತು ತುಂಬಾ ಡಿಸಪಾಯಿಂಟ್ ಆಗಿದೆ, ಬಿಕಾಸ್ ಎಮ್ ಟಿ ಆರ್ಗೆ ತುಂಬ ಸೈಂದ ಹೋಗಿದ್ದೆ. ನನಗೆ ಸಖತ್ ಇಷ್ಟ ಎಮ್ ಟಿ ಆರ್ ಫುಡ್ಡು, ಯಮ್ಮಿ ಸಖತ್ತಾಗಿತ್ತು. ಬಟ್ ನಂಗೆ ಇಲ್ಲಿ ತಿಂದಿದ್ದು ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ಅದೇನೋ ಮೊದಲಿನ ಟೇಸ್ಟ್ ನನಗೆ ಸಿಕ್ಕಿಲ್ಲ. ವೀಕ್ ಡೇಸಲ್ಲಿ ಹಿಂಗೆ ವೀಕೆಂಡಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದವರು. ಬಟ್ ನಾನು ಇವತ್ತು ಹೋಗಿ ತುಂಬಾ ಬೇಜಾರು ಆಗ್ಬಿಟ್ಟಿದೆ, ಏನು ಮಾಡೋದು ಅದೇನೋ ಗೊತ್ತಿಲ್ಲ. ಸ್ಯಾಟಿಸ್ಫೈ ಆಗಿಲ್ಲ, ಒಳ್ಳೆ ಊಟ ಮಾಡಿದ್ರೆ ಖುಷಿ ಸಿಗೋ ಖುಷಿನೇ ಬೇರೆ. ಇವತ್ತು ನನಗೆ ಅಷ್ಟು ಆ ಖುಷಿ ಸಿಕ್ಕಿಲ್ಲ. ನಿಮಗೆ ಹೋಗಿ ಬಂದಾದ್ಮೇಲೆ ರಿವ್ಯೂ ಅಲ್ಲೇ ಮಾಡಬೇಕು ಅಂತಿದ್ದೆ, ಬಟ್ ನಂಗೆ ಯಾಕೂ ಮನಸ್ಸೇ ಆಗಲಿಲ್ಲ, ಹಾಗೆ ಬಂದುಬಿಟ್ಟೆ. ಸೊ ಮನೆಗೆ ಬಂದು ರಿಲ್ಯಾಕ್ಸ್ ಆಗಿ ನಮಗೆ ಈ ವಿಷಯ ಹೇಳ್ತಾ ಇದ್ದೀನಿ. ವೀಕೆಂಡಲ್ಲಿ ಅದೇ ಸ್ಯಾಟರ್ಡೆ ಮಾತ್ರ ಬಾದಾಮ್ ಹಲ್ವಾ ಸಿಕ್ಕದಂತೆ, ಅದರ್ವೈಸ್ ದಿನ ಒಂದೊಂದು ಸ್ವೀಟ್ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ಏನು ರೈಸ್ ಬಾತ್ಗಳು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಕಂಪಲ್ಸರಿ ನಮಗೆ ಏನು ಬಿಸಿಬೇಳೆ ಬಾತ್ ಮಾತ್ರ ಕಂಪಲ್ಸರಿ, ಮಸಾಲ ದೋಸೆ ಮಾತ್ರ ಕಂಪಲ್ಸರಿ ಅಂತ ಹೇಳಿದ್ರು. ಅಲ್ಲಿ ಏನು ನಮಗೆ ಸರ್ವ್ ಮಾಡಿದ್ರಲ್ಲ ಅವರು ಮತ್ತು ಮ್ಯಾನೇಜರು ಎಲ್ಲ. ಆದರೆ ಫುಡ್ ಕ್ವಾಲಿಟಿನ ಕಳ್ಕೋತಾ ಇದೆಯಾ ನಮ್ಮ ಎಮ್ ಟಿ ಆರ್ ಅಂತ ಒಂದು ಬೇಜಾರು ನನಗೆ. ಯಾಕಂದರೆ ಆ ಕ್ವಾಲಿಟಿ ಅಷ್ಟು ಹಳೆಯ ಹೋಟೆಲ್ ಅದು. ಸೊ ಅದು ತಲೆತಲಾಂತರಗಳಿಂದ ಬಂದಿರುವಂತಹ ಹೋಟೆಲ್ಲು, ಆದರೆ ಕ್ವಾಲಿಟಿ ಕಳ್ಕೋಬಾರ್ದು ಅನ್ನೋದು ನನ್ನ ಆಸೆ. ಸೊ ನೀವು ಹೋದರೆ ವೀಕೆಂಡ್ ಹೋದರೆ ಬೆಟರ್ ಅನಿಸುತ್ತೆ, ಯಾಕಂದರೆ ವೀಕೆಂಡಲ್ಲೇ ಸ್ಪೆಷಲಾಗಿ ಸಿಕ್ಕತ್ತೆ ತುಂಬ ಚೆನ್ನಾಗಿರೋ ಫುಡ್ ಅಂತ ಹೇಳ್ತಾರೆ. ಅನ್ನ ರಸಮ್ ಅಷ್ಟಕ್ಕಷ್ಟೇ ಇತ್ತು, ಅನ್ನ ಸಾಂಬಾರು ಅಷ್ಟಕ್ಕಷ್ಟೇ ಇತ್ತು, ಮತ್ತು ಫ್ರೂಟ್ ಸಲಾಡ್ ಅಂತೂ ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ. ನನಗೆ ಬೇಜಾರಾಗ್ತಾ ಇದೆ, ಎಮ್ ಟಿ ಆರ್ದ ಇದು ಫ್ರೂಟ್ ಸಲಾಡು, ಎಮ್ ಟಿ ಆರ್ದ ಇದು ಐಸ್ ಕ್ರೀಮ್ ಅಂತ ನಂಗೆ ಅರ್ಥನೇ ಆಗಿಲ್ಲ. ಯಾವಾಗಲೂ ನಾವು ತುಂಬ ಒಳ್ಳೆ ಕ್ವಾಲಿಟಿ ಇದೆ ಸರ್ವ್ ಮಾಡ್ತಾಯಿದ್ರು, ಇವತ್ತು ಯಾಕೆ ಹಿಂಗಾಯಿತು ಅಂತ ಬೇಜಾರಾಗ್ತಾ ಇದೆ. ಬಟ್ ಸ್ಟಿಲ್ ಊಟ ಮಾಡ್ಕೊಂಬಂದಿದ್ವಿ. ಪಾನ್ ಕೂಡ ಅಷ್ಟೇ, ನಿಜವಾಗ್ಲೂ ಚೆನ್ನಾಗೇ ಇರಲಿಲ್ಲ ಗೊತ್ತಾ. ನನಗೆ ತುಂಬ ಡಿಸಪಾಯಿಂಟ್ ಆಗಿದೆ ಇವತ್ತು. ಎನಿವೇಸ್, ನೀವು ಯಾರೇ ಹೋಗೋರಿದ್ರು ಎಮ್ ಟಿ ಆರ್ಗೆ ವೀಕೆಂಡೇ ಹೋಗಿ, ಅದರೆ ಹೋದರೆ ಬೆಟರ್ ಅನಿಸುತ್ತೆ. ಬಾದಾಮ್ ಹಲ್ವಾ ಕಂಪಲ್ಸರಿ ಇರುತ್ತಂತೆ. ಸೊ ಹಾಗಾಗಿ ನೀವು ಸ್ಯಾಟರ್ಡೆ ಹೋಗಿ ಟೇಸ್ಟ್ ಮಾಡಿ ಆಯಿತಾ. ನನ್ನ ಈ ರಿವ್ಯೂ ನಿಮ್ಗೆ ಯಾರಿಗೆ ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ಅನ್ಸೋದೋ ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ನಾನು ಊಟ ಮಾಡಿದ್ದು ನಿಜವಾಗ್ಲೂ ಅಷ್ಟು ಕಷ್ಟ ಇತ್ತು. ಸೊ ನೆಕ್ಸ್ಟ್ ಇನ್ನೂ ಒಂದ್ಸತಿ ಹೋಗ್ತೀನಿ, ನೋಡೋಣ ಸ್ಯಾಟರ್ಡೆ ಸಂಡೇ ಹೆಂಗಿರುತ್ತೆ ಅಂತ. ಸಖತ್ತಾಗಿತ್ತು. ನಾನು ತುಂಬ ದಿನ ಆಯಿತು ಹೋಟೆಲ್ಗಳಿಗೆ, ಈ ಕೋವಿಡ್ ಬಂದಮೇಲಂತೂ ಖಂಡಿತ ಎಲ್ಲೆಲ್ಲೂ ಹೋಗಿಲ್ಲ ನಾನು. ಸೊ ಇನ್ಮೇಲೆ ಶುರು ಇದೆಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ನಂಗೆ ಯಾಕೋ ತುಂಬ ಹಾನೆಸ್ಟ್, ನನ್ನ ಹಾನೆಸ್ಟ್ ರಿವ್ಯೂ ಇದು. ಓಕೆನಾ, ನೀವೆಲ್ಲ ವೀಕೆಂಡ್ ಹೋಗಿ ಮಜಾ ಮಾಡಿ. ಎಮ್ ಟಿ ಆರ್ ಅಂದರೆ ನಂಗೆ ಈಗಲೂ ಇಷ್ಟನೇ, ಬಟ್ ಫುಡ್ ಕ್ವಾಲಿಟಿನ ದಯವಿಟ್ಟು ಕಳ್ಕೋಬಾರ್ದು ಅವರು. ಅದು ನನ್ನ ಕಳಕಳಿಯ ವಿನಂತಿ ಎಮ್ ಟಿ ಆರ್ಗೆ. ಟೇಕ್ ಕೇರ್, ಎಲ್ರಿಗೂ ಒಳ್ಳೆದಾಗಲಿ, ಖುಷಿಯಾಗಿರಿ. ಏನು ಹೇಳ್ತಾರೆ, ಊಟ ಊಟನೇ ಇಂಪಾರ್ಟೆಂಟು ನಮ್ಮೆಲ್ರಿಗೂ. ಸೊ ಒಳ್ಳೊಳ್ಳೆ ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿರಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಚಿಲ್ಲನ್, ಟೇಕ್ ಕೇರ್, ಬಾಯ್.